ओके स्टूडेंट्स 2016 क्वेश्चन पेपर बीकॉम के क्वेश्चन केळिदाने 14 मार्क्स के फॉलोइंग इज बैलेंस शीट ऑफ आदर्श लिमिटेड एज एट 31 मार्च 2016 बैलेंस शीट लायबिलिटी साइड 40,000 इक्विटी शेयर्स ऑफ टेनिस 4 लाख रिजर्व फंड 1 लाख प्रॉफिट एंड लॉस 35 डिबेंचर 6% 1 लाख करंट लायबिलिटी 1,30,000 गुडविल फिक्स्ड असेट्स करंट असेट्स प्रिलिमिनरी एक्सपेंसेस For the purpose of valuation of shares, fixed assets were valued at 5 lakhs, goodwill valued at 1,15,000. There is a necessity of RBD at 10% on debtors of 75,000. It was found that stock was overvalued by 9,000. The net profit for 3 years was 69,000, 71,800, 90,200 respectively after taxation. Out of this profit, 20% placed to reserve, the proportion being considered reasonably in the industry in which The company engaged where the normal rate of return is 10% compared to value of each equity share by net asset method, yield method and fair value method. ಹೌದಾ ಇಲ್ಲಿ ಎಲ್ಲ ಈಸಿ ಆಗಿದೆ ಬಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ನಾನು ಏನ್ ಮಾಡಬೇಕು ಅಂತ ಹೇಳ್ಬೋದು ಈಗ ಫಸ್ಟ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ನೆಟ್ ಅಸೆಟ್ ಮೆಥಡ್ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ ನ 1 ಲಕ್ಷ ಇರೋದನ್ನ 1.5 ಲಕ್ಷ ಅಂತ ವ್ಯಾಲ್ಯೂ ಮಾಡಿದ್ದಾರೆ ಕರೆಕ್ಟ್ ಏನಪ್ಪ ಹಾಗೆ ಫಿಕ್ಸ್ಡ್ ಅಸೆಟ್ಸ್ ನ 4.5 ಲಕ್ಷ ಇರೋದನ್ನ 5 ಲಕ್ಷ ಅಂತ ವ್ಯಾಲ್ಯೂ ಮಾಡಿದ್ದಾರೆ ಕರೆಕ್ಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಒಟ್ಟು 1,90,000 ಇದೆ ಈ 1,90,000 ಅವನೇ ಹೇಳ್ತಾ ಇದ್ದಾನೆ ಡೆಟಾರ್ಸ್ ಎಷ್ಟಿದೆಯಪ್ಪ ಅಂದ್ರೆ 75,000 ರೂಪಾಯಿ ಇದೆ ಅಂತ ಹೌದಾ ಆ 75,000 10% ದುಡ್ಡು ಬರೋದು ಡೌಟ್ ಅಂತ ಹೇಳ್ತಾರೆ ನೋಡಿ ಕರೆಂಟ್ ಅಸೆಟ್ಸ್ ಅಂದ್ರೆ ಏನೇನು ಬರುತ್ತೆ ಗೊತ್ತಾ ಸ್ಟಾಕ್ ಡೆಟಾರ್ಸ್ ಕ್ಯಾಶ್ ಇವು 3 ಮೇಜರ್ ಆಗಿ ಬರುತ್ತೆ ಯಾವ್ದು ಡೆಟಾರ್ಸ್ ಸ್ಟಾಕ್ ಕ್ಯಾಶ್ ಬರುತ್ತೆ ಈ 1,19,000 ಅಲ್ಲಿ ಓಕೆನಾ ಫಸ್ಟ್ ಕೇಳಿಸ್ಕೊ ಗಣೇಶ ಈ 1,90,000 ಡೆಟಾರ್ಸ್ ಇದೆಯಂತೆ ಆ ಡೆಟಾರ್ಸ್ ಅಲ್ಲಿ 75,000 ರೂಪಾಯಿ ಇದರಲ್ಲಿ ಡೆಟಾರ್ಸ್ ಇದೆಯಂತೆ ಆ 75,000 10% ದುಡ್ಡು ಬರೋದು ಡೌಟ್ ಅಂತ ಹೇಳ್ತಾರೆ ಹಾಗಾದ್ರೆ 7,500 ಬರೋದು ಡೌಟ್ ಅಂತ ಹೇಳಿ ಅದೇ ತರ ಪಾಯಿಂಟ್ ಮುಂದಕ್ಕೆ ಹೋದ್ರೆ ಇದೇ ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಕೂಡ ಇರುತ್ತೆ ಕರೆಕ್ಟ್ ಆ ಸ್ಟಾಕ್ ಅನ್ನ ಬೇಕು ಅಂತ ಹೇಳಿ 9,000 ರೂಪಾಯಿ ಅಷ್ಟು ಓವರ್ ವ್ಯಾಲ್ಯೂ ಅಂದ್ರೆ ಜಾಸ್ತಿ ಅಮೌಂಟ್ ಅನ್ನ ರೆಕಾರ್ಡ್ ಮಾಡ್ಬಿಟ್ಟು ಆಕ್ಚುಯಲ್ ಆಗಿ 9,000 ರೂಪಾಯಿ ಜಾಸ್ತಿ ಇಲ್ಲ ಇವರೇ ಬೇಕು ಅಂತ ಜಾಸ್ತಿ ಬರ್ದಿದ್ದಾರೆ ಈಗ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕಾಗುತ್ತೆ ಸ್ಟಾಕ್ 9,000 ರೂಪಾಯಿನ ಮೈನಸ್ ಮಾಡ್ಬೇಕು ಹಾಗಾದ್ರೆ 1,90,000 ಅಲ್ಲಿ 16,500 ರೂಪಾಯಿ ಇನ್ ಎಷ್ಟು ಬರುತ್ತೆ 1,73,500 ಬರುತ್ತೆ ಅಲ್ಲಿಗೆ ಇದು ಕರೆಂಟ್ ಅಸೆಟ್ಸ್ ಒರಿಜಿನಲ್ ಬೆಲೆ ಈಗ ಇಷ್ಟು ಅಸೆಟ್ಸ್ ನ ಟೋಟಲ್ ಮಾಡ್ತೀನಿ ಮಾಡಿದ್ರೆ 12,718 8,23,500 ಬರ್ತಾರೆ ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡ ಏನೇನಿದೆಯಪ್ಪ ಅಂದ್ರೆ ಡಿಬೆಂಚರ್ಸ್ ಕರೆಂಟ್ ಲಯಬಿಲಿಟೀಸ್ ಎರಡೇ ಇರೋ ಅವೆಲ್ಲ ಪ್ರಾಫಿಟ್ ಎಲ್ಲ ಕೂಡ ಯಾರಿಗೆ ಹೋಗುವಂತದ್ದು ಶೇರ್ ಹೋಲ್ಡರ್ಸ್ ಹೋಗುವಂತದ್ದು ಕರೆಕ್ಟಾ ಔಟ್ ಸೈಡ್ ಇಂದ ತಂದಿರೋ ಸಾಲ ಮಾತ್ರ ಇವೆರಡು ಆಯ್ತಾ ಅಲ್ಲಿಗೆ 2,30,000 ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 5,93,500 ಬರುತ್ತೆ ಇದನ್ನ ಏನಂತ ಕರಿಬೋದಪ್ಪ ನೆಟ್ ಅಸೆಟ್ ಅಂತ ಕರಿಬೋದು ಕರೆಕ್ಟಾ ಇದು ನೋಟ್ ಅಂತ ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ನೋಡಿ ಒಟ್ಟು ನಮ್ಮ ಹತ್ರ 40,000 ಈಕ್ವಿಟಿ ಶೇರ್ಸ್ ಇದೆ ಸೊ 5,93,500 ಡಿವೈಡೆಡ್ ಬೈ 40,000 ಶೇರ್ಸ್
ಎಷ್ಟು ಬರುತ್ತೆ 14.8375 84 ಪರ್ ಶೇರ್ ಅಂತ ಮಾಡಿ ಅಲ್ಲಿಗೆ ಒಂದು 10 ರೂಪಾಯಿ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಇವತ್ತು ಎಷ್ಟಿದೆ 14 ರೂಪೀಸ್ 84 ಪರ್ ಶೇರ್ ಬರ್ತಾ ಇದೆ ಇದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡ್ತಾ ಇದೆ ಈ ಎರಡು ಅಡ್ಜಸ್ಟ್ಮೆಂಟ್ಸ್ ತಪ್ಪು ಮಾಡ್ತಾರೆ ಖಂಡಿತ ಇದು ಕೂಡ ರಾಂಗ್ ಆಗುತ್ತೆ ಅರ್ಥ ಆಯ್ತಾ ಈಗ ಯಾವ ಮೆಥಡ್ ಅದು ಯೀಲ್ಡ್ ಮೆಥಡ್ ನೋಡಿ ಯೀಲ್ಡ್ ಮೆಥಡ್ ಅಲ್ಲಿ ಫಸ್ಟ್ ಏನು ಮಾಡೋಣ ಅಂದ್ರೆ ಆವರೇಜ್ ಪ್ರಾಫಿಟ್ ಮಾಡ್ಕೋಣ ಏನದು ಆವರೇಜ್ ಪ್ರಾಫಿಟ್ ನೋಡಿ 3 ವರ್ಷ ಪ್ರಾಫಿಟ್ ಕೊಟ್ಟಿದ್ದಾರೆ 69000 15,400 उड़ीतकोड प्रॉफिट फॉर प्रॉफिट फॉर इक्विटी एक्सपेक्टेड रेट ऑफ रिटर्न नोट प्रॉफिट फॉर इक्विटी divided by paid up share capital into 100 61600 paid up share capital is the balance sheet is 4 lakhs correct ah into 100 yes percent what the head 15.4% banta hai correct ah ಈಗ ವ್ಯಾಲ್ಯೂ ಆಫ್ ಶೇರ್ ನೋಡಿ ಇಆರ್ ಆರ್ ಡಿವೈಡೆಡ್ ಬೈ ಎನ್ಆರ್ ಆರ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ 15.4 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ಇಂಟರೆಸ್ಟ್ 10% ಅಂತ ಹೇಳಿದನೆ ಇಂಟು 1 ಶೇರ್ ಬೆಲೆ 10 ರೂಪಾಯಿ ಅಲ್ಲಿಗೆ 1 ಶೇರ್ ಬೆಲೆ ಎಷ್ಟಾಯ್ತು 15.45 ಪರ್ ಶೇರ್ ಕರೆಕ್ಟ್ ಈಗ ಮೂರನೇ ಮೆಥಡ್ ಏನಪ್ಪ ಕೇಳಿರೋದು ಫೇರ್ ವ್ಯಾಲ್ಯೂ ಅಂತ ಹೇಳಿದೆ ಕರೆಕ್ಟ್ ಫೇರ್ ವ್ಯಾಲ್ಯೂಗೆ ನೆಟ್ ಅಸೆಟ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಕರೆಕ್ಟ್ ಇದು 14.84 ಇದು 15.54 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 15.12 ಕರೆಕ್ಟಾ ಅಲ್ಲಿಗೆ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ ವ್ಯಾಲ್ಯೂ ಆಫ್ ಶೇರ್ ಎಷ್ಟು 15 rupees 12 paise ಬರುತ್ತೆ ಇದು 14 ಮಾರ್ಕ್ಸ್ ಕ್ವೆಶ್ಚನ್ 2016 ಅಂತ ಕೇಳಿರೋ ಓಕೆನಾ ಸಪೋಸ್